ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನಾನು ನಿಮ್ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಸೀರೀಸ್ ರಿಲೇಟೆಡ್ ಅಪ್ಡೇಟ್ ಬರುತ್ತೆ. ಫಸ್ಟ್ ಸ್ಟಾರ್ಟ್ ಆಗ್ತಿದೆ ಜುಲೈ 12ನೇ ತಾರೀಕಿಂದ ಟೆಸ್ಟ್ ಸೀರೀಸ್. ಸೊ ಟೆಸ್ಟ್ ಸೀರೀಸ್ ರಿಲೇಟೆಡ್, ಒಡಿಐ ಸೀರೀಸ್ ರಿಲೇಟೆಡ್, ಜೊತೆಗೆ ಟಿ ಟ್ವೆಂಟಿ ಸೀರೀಸ್ ರಿಲೇಟೆಡ್ ಕೂಡ ಅಪ್ಡೇಟ್ ಇದೆ. ಯಾರ್ಯಾರು ಯಾರ್ಯಾರಿಗೆ ಆಪರ್ಚುನಿಟಿ ಸಿಗ್ಬೋದು, ಯಾರ್ಯಾರಿಗೆ ರೆಸ್ಟ್ ಮಾಡುವಂಥ ಚಾನ್ಸಸ್ ಇದೆ ಅಂತ. ಇನ್ನು ಸ್ಕ್ವಾಡ್ ಅಂತೂ ರಿಲೀಸ್ ಆಗಿಲ್ಲ. ಸೊ ಸ್ಕ್ವಾಡ್ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ರಿಲೀಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಅಪ್ಡೇಟ್ ಇದೆ, ಈ ಪ್ಲೇಯರ್ಸ್ಗಳಿಗೆ ಆಪರ್ಚುನಿಟಿ ಸಿಗಬಹುದು ಅಂತ. ಮೊದಲನೇ ಅಪ್ಡೇಟ್ ಏನಮ್ಮ ಅಂತಂದರೆ, ಅದು ಟೆಸ್ಟ್ ಫಾರ್ಮೆಟ್ ರಿಲೇಟೆಡ್. ಎರಡು ಟೆಸ್ಟ್ ಮ್ಯಾಚ್ ನಡೀತಾ ಇದೆ. ಸೊ ಈ ಟೆಸ್ಟಲ್ಲಿ ಯಶಸ್ವಿ ಜಯಸ್ವಾಲ್ಗೆ ಆಪರ್ಚುನಿಟಿ ಸಿಗುತ್ತೆ. ಚೇತೇಶ್ವರ್ ಪೂಜಾರ ಅವ್ರನ್ನ ರೆಸ್ಟ್ ಮಾಡ್ತಾರೆ ಅಂತ ಅಪ್ಡೇಟ್ ಅಂತೂ ಇದೆ. ಸೊ ಗೊತ್ತಿಲ್ಲ ಚೇತೇಶ್ವರ್ ಪೂಜಾರನ್ನ ರೆಸ್ಟ್ ಮಾಡ್ತಾರೆ, ಯಾಕಂದರೆ ಅವ್ರು ಆಡದೇ ಆಕ್ಟಿವ್ ಆಗಿ ಟೆಸ್ಟ್ ಫಾರ್ಮೆಟ್ನ ಮಾತ್ರ. ಸೊ ಟೆಸ್ಟ್ ಫಾರ್ಮೆಟ್ನಲ್ಲೇ ಇವರಿಗೆ ರೆಸ್ಟ್ ಕೊಡ್ತಾರೋ ಅಥವಾ ಬೇರೆಯವ್ರ ಜಾಗದಲ್ಲಿ ಇವ್ರು ಆಡ್ತಾರೋ ಅಂತ ಗೊತ್ತಿಲ್ಲ. ಒಳ್ಳೆ ಯಶಸ್ವಿ ಜಯಸ್ವಾಲ್ ಅವರು ಲೆವೆನ್ ಒಳಗಡೆ ಇರುವಂಥ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಅಂತೂ ಬರ್ತದೆ. ಜಸ್ಟ್ ವೇಟ್ ಆ್ಯಂಡ್ ವಾಚ್ ಮಾಡಬೇಕು ಅಂತ ಮಾಡಬೇಕಷ್ಟೇ. ಇನ್ನೊಂದು ಯಾವುದು ಅಂದರೆ, ಇಶಾನ್ ಕಿಶಾನ್ ಅವರಿಗೆ ಆಪರ್ಚುನಿಟಿ ಸಿಗ್ಬೋದು ಪ್ಲೇಯಿಂಗ್ ಲೆವೆನಲ್ಲಿ ಅಂತ. ಯಾಕಂದರೆ ಕೆ ಎಸ್ ಭರತ್ನ ಸಿಕ್ಕಾಪಟ್ಟೆ ನೋಡ್ಬಿಟ್ಟಿದ್ರೆ, ಇವರು ದುಲೀಪ್ ಟ್ರೋಫಿಯನ್ನು ಕೂಡ ಇವಾಗ ಈಚೆ ಉಳ್ಕೊಂಡಿರುವಂತೆ ಇಶಾನ್ ಕಿಶಾನು. ಸೊ ಅದನ್ನು ನಾವು ಸ್ಟ್ರಾಂಗ್ ಬಿಲೀವ್ ಮಾಡ್ಬೋದು. ಇಲ್ಲಾಗೋರು ಇಶಾನ್ ಕಿಶಾನ್ಗೆ ಆಪರ್ಚುನಿಟಿ ಸಿಗುತ್ತೆ ಪ್ಲೇಯಿಂಗ್ ಲೆವೆನ್ ಅಂತ. ಯಾಕಂದರೆ ಸುಮಾರು ನೋಡ್ಬಿಟ್ರು, ಒಂದು 6-7 ಮ್ಯಾಚ್ ನೋಡಿದರೆ ಕೆ ಎಸ್ ಭರತ್ಗೆ ಆಪರ್ಚುನಿಟಿ ಕೊಟ್ಟು ಕನ್ಸಿಸ್ಟೆಂಟ್ ಆಗಿ. ಸೊ ವಿಕೆಟ್ ಕೀಪಿಂಗ್ ಸ್ಟ್ಯಾಂಡರ್ಡ್ಸ್ ಕೂಡ ಅಂತ ಹೆವಿ ಹೇಳ್ಕೊಳ್ಳೋ ರೇಂಜ್ಗೆಲ್ಲ ಏನಿಲ್ಲ. ಜೊತೆಗೆ ಕಾಂಟ್ರಿಬ್ಯೂಷನ್ ಕೂಡ ಒಂಥರ ನೆಗ್ಲಿಜಿಬಲ್ ಆಗ್ತಿದೆ. ಆದ್ದರಿಂದ ಇಶಾನ್ ಕಿಶನ್ ಅವರಿಗೆ ಟೆಸ್ಟ್ ಫಾರ್ಮೆಟ್ಲು ಕೂಡ ಅವಕಾಶ ಸಿಗ್ಬೋದು, ರಿಷಭ್ ಪಂತ್ ಅವರು ರಿಕವರ್ ಆಗೋವರೆಗೂ ಅಂತ ಅನ್ಕೊಬೋದು ಅಷ್ಟೇ ನಾವು. ಸೊ ಟೆಸ್ಟ್ ಫಾರ್ಮೆಟ್ ರಿಲೇಟೆಡ್ ಈ ಎರಡು ಆಪರ್ಚುನಿಟಿಗಳು ಸಿಗ್ಬೋದು ಅಂತ ಹೇಳ್ಬೋದು. ಇನ್ನೂ ಒಂದು ಯೂಜ್ ಅಪ್ಡೇಟ್ ಏನು ಅಂದರೆ, ಮೊಹಮ್ಮದ್ ಸಿರಾಜ್ ಅಂಡ್ ಮೊಹಮ್ಮದ್ ಶಮಿ ಟು ಬಿ ರೆಸ್ಟೆಡ್ ಅಂತ ಹೇಳ್ತಾ ಇದ್ದಾರೆ ಈ ವೆಸ್ಟ್ ಇಂಡೀಸ್ ಸೀರೀಸ್ಗೆ. ಅದಾದಮೇಲೆ ಬರುವಂಥ ಐರ್ಲೆಂಡ್ ಸೀರೀಸಿಂದ ಪ್ರಾಬಬ್ಲಿ ಆಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಏಷ್ಯಾ ಕಪ್ಪಿಗೆ ಅದಕ್ಕೆ ಇದಕ್ಕೆಲ್ಲ ಆಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ, ಈಗ ಐ ಪಿ ಎಲ್ ಆಡಿದರೆ ಹಿಂದೆ ಕೂಡ ಸುಮಾರು ಆಡ್ಕೊಂಬಂದೆ ಮೊಹಮ್ಮದ್ ಸಿರಾಜ್ ಮೊಹಮ್ಮದ್ ಶಮಿ ಇಬ್ಬರೂ ಕೂಡ. ಸೊ ಅದರಿಂದ ಇವರಿಗೆ ರೆಸ್ಟ್ ಕೊಡೋಣ ಗುರು ಅಂತ ಅಂದ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಸೊ ಇವರ ಜಾಗದಲ್ಲಿ ಉಮ್ರಾನ್ ಮಾಲಿಕ್ ಮತ್ತು ಹರ್ಷದೀಪ್ ಅವರು ಆಡುವಂಥ ಸಾಧ್ಯತೆ ಇದೆಯಂತೆ. ಯಾಕಂದರೆ ಇವರಿಗೆ ಚಾನ್ಸಸ್ಸೇ ನೆಗ್ಲಿಜಿಬಲ್ ಆಗೋಗ್ಬಿಟ್ಟಿದೆ ಹರ್ಷದೀಪ್ಗೂ ಮತ್ತು ಉಮ್ರಾನ್ ಮಾಲಿಕ್ಕು. ಸೊ ಏನ್ಗೋರು ಅವ್ರು ಹೇಳ್ಕೊಳ್ಳೋಂಥ ಪ್ರದರ್ಶನವೇ ಕೊಟ್ಟಿಲ್ಲ, ಏನೇ ಕಾಡಿಸ್ಬೇಕು ವೆಸ್ಟ್ ಇಂಡೀಸ್ ಮೇಲೆ ಅಂತ ಕೇಳಿದ್ರೆ, ವೆಸ್ಟ್ ಇಂಡೀಸು ಇವಾಗ ಅವ್ರು ಹೇಳ್ಕೊಳ್ಳೋಂಥ ಟೀಮ್ ಏನಲ್ಲ. ಅಂದರೆ ವೆಸ್ಟ್ ಇಂಡೀಸ್ ಮೇಲೆ ಇವಾಗ ಎಲ್ಲ ಸೀರೀಸ್ಗಳು 3-0 ಹೊಡೆದ್ಬಿಟ್ವಿ ಅಂದರೆ, ಓಡಿಐ ಸೀರೀಸು ಅಥವಾ 5-0 ಹೊಡೆದ್ಬಿಟ್ವಿ ಅಂದರೆ, ಅಂದರೆ ನಾವೇನು ಪುಡಾಂಗಗಳು ಅಂತ ಹೇಳ್ಕೊಳ್ಳೋಂಗಿಲ್ಲ. ಯಾಕೆಂದರೆ ಅವರು ವೆಸ್ಟ್ ಇಂಡೀಸ್ ಅವರು ಇವಾಗ ಕೆಳಗಡೆ ಕಚ್ಕೊಂಡಿದ್ದಾರೆ. ಸೊ ಅವ್ರ ಮೇಲೆ ಆಡೋದಕ್ಕೆ ಅಂಥ ನಮ್ಮದು ಪುಡಾಂಗ್ ಟೀಮ್ ಏನು ಬೇಕಾಗಿಲ್ಲ ನಮಗೆ. ಸೊ ಆದ್ದರಿಂದ ಎಲ್ಲ ಪ್ಲೇಯರ್ಸ್ಗಳು ಕೂಡ ಆಪರ್ಚುನಿಟಿ ಸಿಗಲಿ ಅಂತ ಬಿ ಸಿ ಸಿ ಯೋಚನೆ ಮಾಡಿದೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರನೇ ಮೊಹಮ್ಮದ್ ಸಿರಾಜ್ ಮತ್ತು ಮೊಹಮ್ಮದ್ ಶಮಿಗೆ ಸ್ವಲ್ಪ ರೆಸ್ಟ್ ಕೊಡೋಣ ಅಂತ ಯೋಚನೆ ಮಾಡಿದರೆ ಕಾದು ನೋಡೋಣ ಸ್ಕ್ವಾಡ್ ಬಿಟ್ಟಾಗಲೇ ನಮಗೆಲ್ಲ ಗೊತ್ತಾಗೋದು. ಇನ್ನೂ ಒಂದು ಹೆವಿ ಅಪ್ಡೇಟ್ ಏನು ಅಂದರೆ, ಸಂಜು ಸ್ಯಾಮ್ಸನ್ ಅವರ ಫ್ಯಾನ್ಸ್ಗಳಿಗೆ ಒಂಥರ ದಿಲ್ ಖುಷಿಯಾಗಿ ಹೋಗ್ಬಿಟ್ಟಿರ್ತೈತೆ ಈ ಅಪ್ಡೇಟ್ನ ಕೇಳಿ. ಯಾಕಂದರೆ ಓಡಿಐ ಸೀರೀಸ್ಗೆ ಮತ್ತು ಟಿ ಟ್ವೆಂಟಿ ಸೀರೀಸ್ಗೆ ಸಂಜು ಸ್ಯಾಮ್ಸನ್ ಅವ್ರನ್ನ ಹಾಕೊಂತಾರೆ ಈ ಸಲ ವೆಸ್ಟ್ ಇಂಡೀಸ್ ಸ್ಟೋರಲ್ಲಿ ಅಂತ ಅಪ್ಡೇಟ್ ಅಂತೂ ಇದೆ. ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇನೆ. ಯಾಕಂದರೆ ಒಂಥರ ಕಳೆದೋಗ್ಬಿಟ್ಟಿದ್ದವ್ರು ಇಂಟರ್ನ್ಯಾಷನಲ್ ಫಾರ್ಮೆಟಲ್ಲಿ ಚೆನ್ನಾಗಿ ಆಡಿ ಕೂಡ ಓಡಿಐ ಫಾರ್ಮೆಟಲ್ಲಿ ಚೆನ್ನಾಗಿ ಪ್ರದರ್ಶನ ಕೊಟ್ಟು ಕೂಡ ಇವ್ರನ್ನ ಸೆಲೆಕ್ಟ್ ಮಾಡ್ತಾ ಇರಲಿಲ್ಲ. ಸೊ ಇವಾಗ ಸೆಲೆಕ್ಟ್ ಮಾಡ್ತು ಅಂದರೆ ಇವ್ರು ಏನಾದ್ರೂ ಆಪರ್ಚುನಿಟೀಸ್ಗೆ ಏನಾದ್ರು ಪ್ರದರ್ಶನ ಕರೆಕ್ಟಾಗಿ ಕಡಕ್ಕಾಗಿ ಬಂತು ಅಂತಂದರೆ ಬೇರೆ ಪ್ಲೇಯರ್ಸ್ಗಳಿಗೆ ಕಂಪೇರ್ ಮಾಡ್ತು ಅಂತಂದರೆ ವರ್ಲ್ಡ್ ಕಪ್ಗೆ ಇವ್ರು ಸೆಲೆಕ್ಟ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಈ ಒಂದು ಸೀರೀಸ್ ಇವರಿಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಕೇಸ್ ಅವರು ಲೆವೆನಲ್ಲಿ ಇವರಿಗೆ ಸ್ಥಾನ ಸಿಕ್ತು ಅಂದರೆ ಈ ಆಪರ್ಚುನಿಟಿ ಯುಟಿಲೈಸ್ ಮಾಡ್ಕೋಬೇಕು. ಇಲ್ಲ ಅಂದರೆ ಇಲ್ಲೂ ಏನಾದ್ರು ಒಂಥರ ಹಳೇ ಸಂಜು ಸ್ಯಾಮ್ಸನ್ ಅವರು ನೋಡ್ತೀವಿ ಅಂತಂದರೆ ಅಂದರೆ ಕಾಲು ಜಾರ್ಕೊಂತಾರೆ ಅಂತಂದರೆ ಬೇಗ ಬೇಗ ಔಟ್ ಆಗ್ತಾರೆ ಅಂತಂದರೆ ಸೊ ಅವ್ರಿಗೆ ಆಪರ್ಚುನಿಟಿ ಮುಂದೆ ಸಿಗೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಹೋಗುತ್ತೆ. ಇವರು 10 ವರ್ಷ ಆಕ್ಟಿವ್ ಆಗಿ ಒಂಥರ ಕ್ರಿಕೆಟಲ್ಲಿ ಇದ್ದರೂ ಕೂಡ ಇವ್ರಿಗೆ ಆಪರ್ಚುನಿಟಿ ನಂಬರ್ ಆಫ್ ಆಪರ್ಚುನಿಟಿ ಒಂಥರ ರಾಯುಡು ಅವ್ರಿಗೆ ಸಿಕ್ಕಂಥ ಆಪರ್ಚುನಿಟಿ ಆಗಿರ್ಬೋದು. ಸೊ ಇವೆಲ್ಲ ನೋಡ್ತಾನೆ ಒಂದು ಸ್ವಲ್ಪ ಹಾರ್ಶ್ ಫೀಲ್ ಅಂತೂ ಖಂಡಿತ ಆಗೇ ಆಗುತ್ತೆ. ಸೊ ಆದಷ್ಟು ಬೇಗ ಬರಲಿ ಇಂಡಿಯನ್ಸ್ ಕೊಡಿಗೆ ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ಇನ್ನೂ ಒಂದು ಅಪ್ಡೇಟ್ ಇದನ್ನು ಮುಂಚೆನೆ ಹೇಳಿದ್ದೀನಿ. ಟಿ ಟ್ವೆಂಟಿ ಸೀರೀಸ್ ರಿಲೇಟೆಡ್, ಹಾರ್ದಿಕ್ ಪಾಂಡೆ ಅವರ ಕ್ಯಾಪ್ಟನ್ಸಿಲಿ ಟಿ ಟ್ವೆಂಟಿ ಸೀರೀಸ್ ಆಗುತ್ತೆ ಅಂತ. 5 ಮ್ಯಾಚ್ ಟಿ ಟ್ವೆಂಟಿ ಸೀರೀಸ್ ಆಗುತ್ತೆ ಅಂತ ಅಪ್ಡೇಟ್ ಅಂತೂ ಇದೆ. ಇದರಲ್ಲಿ ಯಂಗ್ ಇಂಡಿಯನ್ ಟೀಮ್ ಹೋಗಬೇಕು, ಕಂಪ್ಲೀಟ್ಲಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಇರಬೇಕು ಟೀಮ್ ಅಂತ ಬಿ ಸಿ ಸಿ ಅನ್ಕೊತಾ ಇದೆ. ಅದರಲ್ಲಿ ಇದನ್ನು ಮುಂಚೆನೆ ಹೇಳಿದ್ದೆ ತಿಲಕ್ ವರ್ಮ, ರಿಂಕು ಸಿಂಗ್, ಯಶಸ್ವಿ ಜಯಸ್ವಾಲ್, ಜಿತೇಶ್ ಶರ್ಮಾ ಇವರು ಪ್ಲೇಯಿಂಗ್ ಲೆವೆನಲ್ಲಿ ಇರುವಂಥ ಎಲ್ಲ ಚಾನ್ಸಸ್ ಕೂಡ ಇರುತ್ತೆ. ಇಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಆಗಿರ್ಬೋದು, ದೊಡ್ಡ ದೊಡ್ಡ ಸೀನಿಯರ್ಸ್ ಪ್ಲೇಯರ್ಸ್ಗಳಾಗಿರ್ಬೋದು. ಸೊ ಇವರೆಲ್ಲ ಟಿ ಟ್ವೆಂಟಿ ಸೀರೀಸ್ನ ಆಡೋದಿಲ್ಲ ಅಂತ ಅಪ್ಡೇಟ್ ಅಂತೂ ಇದೆ. ನೋಡೋಣ ಈ ಹೊಸ ಹೊಸ ಪ್ಲೇಯರ್ಸ್ಗಳು, ಹೊಸ ಮುಖಗಳು ಆಡ್ತು ಅಂದರೆ, ಅಂದರೆ ಐ ಪಿ ಎಲ್ ಆಡೋದಕ್ಕೂ ಈ ಕಡೆ ಬಂದ್ಬಿಟ್ಟು ಇಂಡಿಯನ್ ಟೀಮಲ್ಲಿ ಆಡೋದಕ್ಕೂ ಸಿಕ್ಕಾಪಟ್ಟೆ ಒಂಥರ ಡಿಫ್ರೆಂಟ್ ಪ್ರೆಷರ್ ಅಂತೂ ಇದ್ದೇ ಇರುತ್ತೆ. ಜೊತೆಗೆ ಆಪರ್ಚುನಿಟಿ ಕೂಡ ಸಿಕ್ಕಿದಾಗ ಗೊತ್ತಾಗುತ್ತೆ ನಮಗೆ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಎರಡು ಸ್ಟೇಜ್ಗಳಲ್ಲಿ ಅಂತ. ಇನ್ನೂ ಒಂದು ಬಿಗ್ ಅಪ್ಡೇಟ್ ಏನಮ್ಮ ಅಂತಂದರೆ, ಅದು ಹಾರ್ದಿಕ್ ಪಾಂಡೆ ಅವರು ಮತ್ತೆ ಟೆಸ್ಟಿಗೆ ರಿಟರ್ನ್ ಆಗ್ತಾ ಇದ್ದಾರೆ ಅಂತ ಅಪ್ಡೇಟ್ ಅಂತೂ ಇದೆ. ಆಲ್ಮೋಸ್ಟ್ 2 ವರ್ಷ ಆಗಿದೆ ಇವರು ಟೆಸ್ಟ್ ಫಾರ್ಮೆಟ್ನ ಆಡಿ. ಯಾಕಂದರೆ ಲಾಸ್ಟ್ ಸೈಕಲಲ್ಲೇ ನಾವು ಇವ್ರನ್ನ ನೋಡಿದ್ದೀವಿ ಇದು ಟೆಸ್ಟ್ ಫಾರ್ಮೆಟ್ನ ಆಡಿದಾಗ. ಸೊ ಇವ್ರು ಡಿಫ್ರೆನ್ಸ್ ಅಂತೂ ಮಾಡಿದ್ರು ಕೆಲವೊಂದು ಮ್ಯಾಚ್ಗಳು ಹಾರ್ದಿಕ್ ಪಾಂಡೆ ಅವರು ಕೂಡ ಅವ್ರ ಅಗ್ರೆಸಿವ್ ಬ್ರ್ಯಾಂಡ್ ಆಫ್ ಕ್ರಿಕೆಟಿಂದ. ಬಟ್ ಅಲ್ಲಿಂದ ಇಲ್ಲಿಗೆ ಅವರ ಕ್ರಿಕೆಟು ಸಿಕ್ಕಾಪಟ್ಟೆ ಚೇಂಜ್ ಅಂತೂ ಆಗಿದೆ.
ಅಂದ್ರೆ ಇರುವಂತ ಫಾರ್ಮೆಟ್ ಗೆ ಇವಾಗ ಯಾವ ಯಾವದಕ್ಕೆ ನಿಗದಿ ಪಡಿಸಿದ್ದಾರೆ ಸೋ ಎಲ್ಲಾ ಫಾರ್ಮೆಟ್ ಗೆ ಚೆನ್ನಾಗಿ ಆಡ್ಲಿ ಅಂತ ಅನ್ಕೊಂಡ ನಿಗದಿ ಇನ್ನ ಪಡಿಸಿಲ್ಲ ಸೋ ಅಫಿಷಿಯಲಿ ನಮಗೆ ಸ್ಕ್ವಾಡ್ ಅನೌನ್ಸ್ ಆದಾಗ್ಲೇ ಗೊತ್ತಾಗುತ್ತೆ ಸೋ ಈ ಎಲ್ಲಾ ಟಾಕ್ ನಡೀತಿದೆ ಸ್ಪೋರ್ಟ್ಸ್ ಟಾಕ್ ನಡೀತಿದೆ ಇವ್ರು ಬರ್ಬೋದು ಅವ್ರು ಬರ್ಬೋದು ಅಂತ ಸೋ ಇದು ಅಪ್ಡೇಟ್ ಅಂತ ಇತ್ತು ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಸಿಗಾ ಮುಂದಿನ ವಿಡಿಯೋದಲ್ಲಿ ಬಾ ಬಾ.